ರವೆ, ಅದಕ್ಕೆ ಅಗತ್ಯವಾದ ವಸ್ತುಗಳು ಅಂತಂದರೆ 1 ಕಪ್ ರವೆ, 1.5 ಕಪ್ನಷ್ಟು ಸಕ್ಕರೆ, 1 ಕಪ್ ಹಾಲು ಹಾಗೂ 3/4 ಕಪ್ ತುಪ್ಪ, ಅಗತ್ಯವಾದಷ್ಟು ಗೋಡಂಬಿ ಮತ್ತು ಏಲಕ್ಕಿ ಪುಡಿ. ಇವುಗಳನ್ನು ಮಾಡುವ ವಿಧಾನ ಅಂತಂದರೆ ಈಗ ಹೇಳ್ತಾ ಬಾ. ಮಾಡುವ ವಿಧಾನ, ಮೊದಲಿಗೆ ಗೋಡಂಬಿನ ಹುರಿದು 1 ಕಪ್ನಲ್ಲಿ ಇಟ್ಕೊಂಡ್ಬಿಡ್ಬೇಕು. ಮಿಕ್ಕಿದ ತುಪ್ಪನ ಬಾಂಡ್ಲಿ ಕಾದ ಮೇಲೆ ಹಾಕಬೇಕು. ಹಾಕ್ಬಿಟ್ಟು ಅದರಲ್ಲಿ ರವೆನ ಹಾಕಿ, 1 ಲೋಟ ರವೆನ ಹಾಕಿ ಹುರಿಬೇಕು. ಚೆನ್ನಾಗಿ ಹುರ್ಕೋಬೇಕು, ಚೆನ್ನಾಗಿ ಹಸಿ ವಾಸನೆ ಹೋಗೋ ರೀತಿ, ಹಸಿ ವಾಸನೆ ಹೋಗುವಷ್ಟು ಹುರಿಬೇಕು. ಹಸಿ ವಾಸನೆ ಹೋಗೋ ರೀತಿಯಲ್ಲಿ ರವೆನ ಹುರ್ಕೋಬೇಕು. ಅದಕ್ಕೆ 1 ಲೋಟ ಹಾಲು ಹುರ್ಕೋಬೇಕು. ಈಗಾಗಲೇ ತೆಗೆದುಕೊಂಡಿದ್ದಂತ 1 ಲೋಟ ಸಕ್ಕರೆನ ನೀರಿನಲ್ಲಿ, 1 ಲೋಟ ನೀರಿನಲ್ಲಿ 1 ಲೋಟ ಸಕ್ಕರೆಯನ್ನು ಕರಗಿಸಿ ಅದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸಿ 1 ಪಾತ್ರೆಯಲ್ಲಿ ಸಿದ್ಧ ಮಾಡಿಟ್ಟುಕೊಳ್ಳಬೇಕು. ಸಿದ್ಧ ಮಾಡಿಟ್ಟುಕೊಂಡಂತಹ ಪಾತ್ರೆಯಲ್ಲಿ ಹೀರ್ಕೊಂಡ್ಬಿಟ್ಟಿದೆ ರವೆ, ಹಾಲನ್ನು ಹೀರ್ಕೊಂಡಿರುತ್ತೆ. ಈ ಹೀರ್ಕೊಂಡಂಥ ಹುರಿದ ಹಾಲನ್ನು ಹೀರಿಕೊಂಡು ಹುರಿಯಲಾಗಿರುವ ಸಕ್ಕರೆ ರವೆ ಜೊತೆಗೆ ಹಾಲಿನಲ್ಲಿ ಏಲಕ್ಕಿ ಪುಡಿ ಹಾಕಿದ್ದೀಯಲ್ಲ ಬಿಡು, ಗೋಡಂಬಿ ಹುರಿದ ಗೋಡಂಬಿಯನ್ನು ಹಾಕಿ ಈ ಹುರಿದಂಥ ರವೆನ ಆ ನೀರಿನಲ್ಲಿ ಸೇರಿಸ್ಕೋಬೇಕು. ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಸೇರಿಸಿ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕದಡಬೇಕು. ಆ ಕದಡಂತಹ ಕದಡಿ ಸಿದ್ಧಪಡಿಸಿದಂಥ ರವೆಯನ್ನು ಕುಕ್ಕರ್ನಲ್ಲಿ ಇಟ್ಟು 3 ವಿಸಿಲ್ ಬರುವವರೆಗೆ ಬೇಯಿಸಬೇಕು. ಚೆನ್ನಾಗಿ ಹಬೆ ಬಂದ ನಂತರ ಕುಕ್ಕರ್ಗೆ ವೆಯ್ಟ್ ಹಾಕಿ 3 ವಿಸಿಲ್ ತನಕ ಕಾಯಬೇಕು. 3 ವಿಸಿಲ್ ಬಂದ ನಂತರ ಕುಕ್ಕರನ್ನು ತಣ್ಣಗೆ ಮಾಡಿಸಿ ಆಮೇಲೆ ಓಪನ್ ಮಾಡಿ ಒಂದ್ಸಲ ಕಡಿಗೆ ಮೇಲೆ ಮಾಡಿಬಿಟ್ರೆ ಕುಕ್ಕರ್ ಸಜ್ಜಿಗೆ ಕಡಿ. 3 ವಿಸಿಲ್ ಬರುವವರೆಗೂ ಕಾಯಬೇಕು. 3 ವಿಸಿಲ್ ಬಂದ ನಂತರ ಕುಕ್ಕರನ್ನು ನಾವು ಬಿಡಬೇಕು. ಕುಕ್ಕರ್ ಹಾರಿದ ನಂತರ ಕುಕ್ಕರ್ ಸಜ್ಜಿಗೆ ಸವಿಯಲು ಸಿದ್ಧ. ರುಚಿಕರವಾದ ಕುಕ್ಕರ್ ಸಜ್ಜಿಗೆ ಸವಿಯಲು ರುಚಿಕರವಾದ ಕುಕ್ಕರ್ ಸಜ್ಜಿಗೆ ಸವಿಯಲು ಸಿದ್ಧವಾಗಿದೆ.